ಇದೇ ಮನೆ ಪಾರ್ಕಿಂಗ್ ಅಲ್ಲಿ ಆಣ ಸೋ ಸೇಕ್ ಈಗ ಟೋಟಲ್ 4 ಇದೆ ಅದು ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ಹೋಗ್ತಿರೋ ಉದ್ದೇಶ ಬಂದ್ಬಿಟ್ಟು ಅವರ ನೆಕ್ಸ್ಟ್ ಸಿನಿಮಾ ವೇದ ನೆಕ್ಸ್ಟ್ ಸಿನಿಮಾ ಅಲ್ಲ ಈಗ ನಡೆಯುತ್ತಿದೆ ಆಲ್ರೆಡಿ ಶೂಟಿಂಗ್ ಎಲ್ಲ ಮುಗಿದಿದೆ ಡಿಸೆಂಬರ್ 23 ಕ್ಕೆ ರಿಲೀಸ್ ಆಗ್ತಿದೆ ಸೊ ಆ ಸಿನಿಮಾದ ಇಂಟರ್ವ್ಯೂ ಇದೆ ಆಕ್ಚುಲಿ ಅವರು ಅವರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಇಂಟರ್ವ್ಯೂ ಸೊ ಹಾಗಾಗಿ ನಾವು ಒಂದಷ್ಟು ಚಾನೆಲ್ಸ್ ಅವರು ಅವರ ಮನೆಗೆ ಹೋಗಿ ಇಂಟರ್ವ್ಯೂ ತಗೊಳ್ಳೋಕೆ ಹೋಗ್ತಾ ಇದ್ದೀವಿ सो इत बंदर मन बंदू मान्यता टेक् पार्कल सो आ मन इंटरव्यू सो नानू इवर मन ईचे नोड़ीन अस्े यू हो मन गल कौन हाँ एंट्री एंट्री ಓ ಕರೆಕ್ಟ್ ಬ್ರೋ ಇದು ಪೂರ್ತಿ ಮನೆನೇ ಅವರದು ಇದು ಪಾರ್ಕ್ ಅವರದು ಪಾರ್ಕಿಂಗ್ ಅಲ್ಲಿ ಇದೆ ಮನೆ ಪಾರ್ಕಿಂಗ್ ಅಲ್ಲಿ ಅಣ್ಣ ಪಾರ್ಕಿಂಗ್ ಇಂಟರ್ವ್ಯೂ ಇದೆ ಶಿವಣ್ಣರ ಇಂಟರ್ವ್ಯೂ ಅಣ್ಣ ಸೊ ಸೆಕ್ಯೂರಿಟಿ ನಮ್ಮನ್ನ ಒಳಗೆ ಎಂಟ್ರಿ ಮಾಡಿದ್ರು ಎಲ್ಲ ವಿಚಾರಿಸ್ಬಿಟ್ಟು ಸೊ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ದೊಡ್ಡ ಮನೆಗೆ ಎಂಟ್ರಿ ಆಗೋದ್ವಿ ಅಂತ ಈಗ ಟೋಟಲ್ 4 ಚಾನೆಲ್ ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಫುಲ್ ಫಸ್ಟ್ ಗಾರ್ಡನ್ ಏರಿಯಾ ಕಾಣಿಸುತ್ತೆ ಗಾರ್ಡನ್ ಏರಿಯಾದಲ್ಲಿ ನೀವು ಹಂಗೆ ಹೋಗ್ತಾ ಒಳಗಡೆ ಸ್ವಲ್ಪ ರೈಟ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ನಾರ್ಮಲ್ ಆಗಿರತಕ್ಕಂತ ಒಂದು ಜಿಮ್ ಕಾಣಿಸುತ್ತೆ ಸಿಂಪಲ್ ಆಗಿದೆ ಅದು ಸೊ ನಾವು ಫುಲ್ ಗಾರ್ಡನ್ ಏರಿಯಾ ಎಲ್ಲ ನೋಡ್ಕೊಂಡು ಕುಂತಿದ್ವಿ ಅಷ್ಟೊತ್ತಿಗೆ ಶಿವಣ್ಣ ಅವರ ಮಗಳು ಬಂದ್ರು ಬಂದ್ಬಿಟ್ಟು ನಮ್ಮನ್ನೆಲ್ಲ ಮಾತಾಡಿಸ್ಬಿಟ್ಟು ಹಿಂಗೆ ಶಿವಣ್ಣ ಬರೋದು ಅರ್ಧ ಗಂಟೆ ಅಥವಾ 1 ಅವರ್ ಲೇಟ್ ಆಗುತ್ತೆ ಆಕ್ಚುಲಿ ಜಿ ಶೂಟಿಂಗ್ ಏನೋ ಹೋಗಿದ್ರು ಅವರು ಬರೋದು ಅಂದ್ರೆ ಶೂಟಿಂಗ್ ಏನೋ ಎಕ್ಸ್ಟೆಂಡ್ ಆಗಿತ್ತಂತೆ ಪ್ರೋಗ್ರಾಮ್ ಸೊ ಹಾಗಾಗಿ ಬರೋದು ಅರ್ಧ ಗಂಟೆ ಅಥವಾ 1 ಅವರ್ ಲೇಟ್ ಆಗುತ್ತೆ ವೇಟ್ ಮಾಡಿ ಅಂತ ಹೇಳಿದ್ರು ಸೋ ರೇಡ್ ಆದ್ಮೇಲೆ ನಾವು ಕ್ಯಾಮೆರಾ ಎಲ್ಲ ಸೆಟಪ್ ಮಾಡ್ಕೊಳ್ಳೋಕೆ ಟೈಮ್ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಾವು ಕ್ಯಾಮೆರಾ ಎಲ್ಲ ಸೆಟಪ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ಕೊಂಡು ಗಾರ್ಡನ್ ಏರಿಯಾದಲ್ಲ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ ಎಲ್ಲ ಸೆಟಪ್ ಮಾಡ್ಕೊಂತಾ ಇದ್ವಿ ಅಷ್ಟೊತ್ತಿಗೆ ಗಾರ್ಡನ್ ಏರಿಯಾದಲ್ಲಿ ಒಂದು ಬೆಕ್ಕು ಬೇರೆ ಸಿಕ್ತು ನಮಗೆ ಮತ್ತೆ ಸ್ವಲ್ಪ ಆದ್ಮೇಲೆ ನಮಗೆ ಟೀ ಅಂತೆ ಕಾಫಿ ಅಂತೆ ಸ್ನ್ಯಾಕ್ಸ್ ಅದು ಇದು ಪಾಪ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮಗಳು ಅವ್ರ ಮಗಳೇ ಎಲ್ಲ ನಮ್ಮನ್ನ ಅಂದ್ರೆ ಆ ಟೈಮಲ್ಲಿ ನಮ್ಮನ್ನ ವಿಚಾರಿಸ್ಕೊಂಡಿದ್ದು ಅವ್ರ ಮಗಳೇನೆ ಸೊ ತುಂಬಾ ಖುಷಿಯಾಯಿತು ಅಂದ್ರೆ ದೊಡ್ಡ ಮನೆ ಮಕ್ಕಳು ಹಿಂಗ ಇರ್ತಾರ ಅಂತ ಆದ್ಮೇಲೆ ಸ್ವಲ್ಪ ಆದ್ಮೇಲೆ ಶಿವಣ್ಣ ಬಂದ್ರು ಶಿವಣ್ಣ ಬರ್ತಿದಂಗೆ ಪಾಪ ಅವರು ಒಳಗಡೆ ಹೋಗಿ ಮತ್ತೆ ನಾವೆಲ್ಲ ವೇಟ್ ಮಾಡ್ತಿದ್ವಿ ನೋಡ್ಬಿಟ್ಟು ಮತ್ತೆ ಹಂಗೆ ಡೈರೆಕ್ಟ್ ಬಂದ್ರು ಇಂಟರ್ವ್ಯೂಗೆ ನನಗೆ ಶಾಕು ಎನರ್ಜಿ ಎಲ್ಲಿಂದ ಬರುತ್ತೆ ಶಿವಣ್ಣಂಗೆ ಇವಾಗ ತಾನೇ ಪಾಪ ಸುಸ್ತಾಗಿ ಅದು ಏನು ಕಾರ್ಯಕ್ರಮ ಎಕ್ಸ್ಟೆಂಡ್ ಮೇಲೆ ಮಾಡಿದ್ರಂತೆ ಅಲ್ಲಿ ಅಲ್ಲಿಂದ ಮತ್ತೆ ಬಂದು ಡೈರೆಕ್ಟಾಗಿ ಮತ್ತೆ ಇಂಟರ್ವ್ಯೂ ಕೂತ್ಕೊಂತಿದ್ದಾರೆ ಇವಾಗ ನಮಗೆ ಇಂಟರ್ವ್ಯೂ ಕೊಟ್ಟು ಮತ್ತೆ ಅವರು ವಾಯ್ಸ್ ಡಬ್ಬಿಗೆ ಹೋಗ್ಬೇಕಂತೆ ವಾಯ್ಸ್ ಡಬ್ಬಿಗೆ ಒಂದು ಮೂರು ಅವರ್ ಅಂದ್ಕೊಳ್ಳಿ ಅತ್ತತ್ರ ನೈಟ್ ಒಂದು 12 1 ಗಂಟೆ ಆಗ್ಬಿಡುತ್ತೆ ಅವರು ವಾಯ್ಸ್ ಡಬ್ಬಿಂಗ್ ಮುಗಿಸಿ ಮತ್ತೆ ಮನೆಗೆ ಬರಕ್ಕೆ ಒಂದು ಎರಡು ಗಂಟೆ ಆದರೂ ಆಗ್ಬೋದು ಮತ್ತೆ ಮಲಿಕೊಂಡು ಮತ್ತೆ ಬೆಳಗ್ಗೆ 7 ಗಂಟೆಗೆ ಎದ್ದು ಮತ್ತೆ ಅವರ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಸೀರಿಯಸ್ಲಿ ಅವರಿಗೆ ಅಷ್ಟೊಂದು ಎನರ್ಜಿ ಎಲ್ಲಿಂದ ಬರುತ್ತೆ ಅಷ್ಟೊಂದು ಟೈಮ್ ಹೆಂಗೆ ಕೊಡ್ತಿದ್ದಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಿರೋ ಪ್ರಶ್ನೆ ಶಿವಣ್ಣಿಗೆ ಇಷ್ಟೊಂದು ಎನರ್ಜಿ ಎಲ್ಲಿ ಬರುತ್ತೆ ಅಂತ ಸೊ ಇಂಟರ್ವ್ಯೂ ಎಲ್ಲ ಮುಗಿತು ಸೊ ಇಂಟರ್ವ್ಯೂ ಮುಗಿದ್ಮೇಲೆ ಎಲ್ಲರೂ ಒಳಗಡೆ ಊಟಕ್ಕೆ ಅಂತ ಕರ್ಕೊಂಡೋದ್ರು ಊಟ ವೆಜ್ ತಿನ್ನೋರಿಗೆ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ರೆಡಿ ಇತ್ತು ನಮ್ಮ ಮೈಂಡಲ್ಲಿ ಏನಂದರೆ ಎಸ್ಪೆಷಲಿ ನನ್ನ ಮೈಂಡಲ್ಲಿ ಏನಂದರೆ ಅಲ್ಲ ದೊಡ್ಡ ಮನೆ ಒಳಗಡೆ ನಾವು ಎಂಟ್ರಿ ಆಗಿರೋದೇ ಒಂದು ಏನೋ ಒಂಥರ ಖುಷಿ ವಿಚಾರ ಏನೋ ಒಂಥರ ಆನಂದ ನಮಗೆ
ಅದರಲ್ಲಿ ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು. ನನಗೆ ಬೇರೆ ಚಿಕನ್ ಅಂದರೆ ಹೆವಿ ಇಷ್ಟ, ಸೊ ನಾನ್ ವೆಜ್ ಬೇರೆ ರೆಡಿ ಇತ್ತು. ಅದು ಏನು ಅಂದರೆ ನಾವೆಲ್ಲ ತಿನ್ಬೇಕಾದ್ರೆ ಅದನ್ನೇ ಮಾತಾಡ್ಕೊತಿದ್ವಿ. ಅಂದರೆ ಈ ದೊಡ್ಡ ಮನೆ ಒಳಗಡೆ ಬಂದಿರೋದೇ ನಮ್ಮ ಅದೃಷ್ಟ, ಅಂಥದ್ರಲ್ಲಿ ದೊಡ್ಡ ಮನೆ ಊಟ ತಿಂತಿದ್ವಿ. ಸೀರಿಯಸ್ಲಿ ನಾವು ಪುಣ್ಯ ಮಾಡಿದ್ದೀವಿ ಅಂತ ಏನೇನೋ ಮೈಂಡಲ್ಲಿ ಬರ್ತಾ ಇತ್ತು. ಸೊ ಹಂಗೆಲ್ಲ ಮಾತಾಡ್ಕೊಂಡು ತುಂಬ ಖುಷಿಯಾಗಿ ತಿಂದ್ವಿ. ನಾವೆಲ್ಲ ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಕ್ಚುಲಿ ಒಬ್ಬ ಸ್ಟಾರ್ ನಟ ಶಿವಣ್ಣ ಹೇಳಬೇಕು ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ, ಸೊ ಅಂಥ ಒಬ್ಬ ಸ್ಟಾರ್ ನಟನ ಮನೆಯಲ್ಲಿ ಈ ಥರ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡ್ತಾರಲ್ಲ, ಅದು ತುಂಬ ಖುಷಿಯಾಯಿತು. ಎಲ್ರಿಗೂ ತುಂಬ ಖುಷಿಯಾಯಿತು. ಮತ್ತು ಅವ್ರ ಮನೇಲಿ 20 ಜನ ಆಳುಗಳಿರೋದು ಟೋಟಲ್ಲು, ಶಿವಣ್ಣ ಅವ್ರ ಮನೇಲಿ 20 ಜನ ಕೆಲಸದಾಳುಗಳಿರೋದು. ಮತ್ತು ಅವ್ರ ಮಗಳೂ ಅಷ್ಟೇ, ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಈ ಥರ ಟ್ರೀಟ್ ಮಾಡ್ತಾರೆ ಅಥವಾ ಅವ್ರ ಮಗಳು ಈ ಥರ ಇರ್ತಾರೆ, ಇಷ್ಟೊಂದು ಸಿಂಪಲ್ಲಾಗಿ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇದ್ರ ಮೇಲೆ ನಾನು ಇನ್ನೇನು ಹೇಳಲ್ಲ, ನಿಮಗೆ ಅರ್ಥ ಆಗಿರುತ್ತೆ ಅವರ ದೊಡ್ಡ ಮನೆಯವರ ಒಂದು ದೊಡ್ಡ ಗುಣ ಏನು ಅಂತ. ಸೊ ಇಷ್ಟು ಹೇಳ್ತಾ ಇನ್ನೇನು ಇಲ್ಲ ಹೇಳೋದು. ಆ್ಯಕ್ಚುಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.